ಶ್ರೀ ಗುರವೇ ನಮಃ ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಕರ್ನಾಟಕ ಟಿವಿಯ ಸಮಸ್ತ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ನಿಮ್ಮ ನಾಗರಾಜ ಶರ್ಮ ಮಾಡತಕ್ಕಂತ ನಮಸ್ಕಾರಗಳು ನಾನು ಇದಿನ ನಿಮ್ಮ ಮುಂದೆ ಬರಲಿಕ್ಕೆ ಕಾರಣ ಅಂತಂದ್ರೆ ಶ್ರಾವಣ ಮಾಸ ಅಂತ ಹೇಳತಕ್ಕಂತದ್ದು ವಿಶೇಷ ಪೂಜೆ ಪುನಸ್ಕಾರಗಳು ಗೃಹಪ್ರವೇಶಗಳು ಇತ್ಯಾದಿಯಾಗಿ ಬೇಕಾದ ವಿಶೇಷವಾಗಿದ್ದ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಉತ್ತಮವಾಗಿರತಕ್ಕಂತ ಒಂದು ಮಾಸ ಅದರಲ್ಲೂ ಕೂಡ ನಮ್ಮ ವ್ರತ ಆಚರಣೆಗಳಲ್ಲಿ ಮತ್ತು ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಶನಿವಾರವನ್ನು ವಿಶೇಷವಾಗಿ ತೆಗೆದುಕೊಳ್ಳುತ್ತಾರೆ ಶನಿವಾರದಲ್ಲಿ ಯಾವುದೇ ರೀತಿಯಾದಂಥ ಒಂದು ಶುಭ ಕಾರ್ಯಗಳಲ್ಲಿ ಅಥವಾ ಯಾವುದೇ ಒಂದು ಕಾರ್ಯಗಳನ್ನು ಮಾಡದೇ ಇರತಕ್ಕಂಥದ್ದಾಗತ್ತೆ ಆದರೆ ಶ್ರಾವಣ ಮಾಸದ ಶನಿವಾರದಲ್ಲಿ ದೇವತಾ ಆರಾಧನೆ ಮಾಡತಕ್ಕಂಥದ್ದು ಆಂಜನೇಯ ಆರಾಧನೆ ಮಾಡತಕ್ಕಂಥದ್ದು ವಿಷ್ಣು ಆರಾಧನೆ ಮಾಡತಕ್ಕಂಥದ್ದು ವಿಶೇಷ ಹಾಗೆ ಶ್ರಾವಣ ಶನಿವಾರ ಅಂದಕೂಡಲೇ ನಾವು ಎಲ್ಲ ಒಂದು ಜನರ ಆಸೆ ಏನು ಅಂತಂದರೆ ನನಗೆ ಒಳ್ಳೆಯದಾಗಬೇಕು ಶುಭವನ್ನು ಕೊಡಬೇಕು ಮುಂದೆ ಏನೋ ಒಂದು ರೀತಿಯಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಎಲ್ಲರೂ ಕೂಡ ಶ್ರಾವಣ ಮಾಸದ ಕಡೆಯ ಶನಿವಾರದಲ್ಲಿ ಸಾಧ್ಯವಾದಷ್ಟು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಆಂಜನೇಯ ದೇವಸ್ಥಾನ ಆಗಿರ್ಬೋದು ಗಣೇಶ ದೇವಸ್ಥಾನ ಆಗಿರ್ಬೋದು ಅಥವಾ ವಿಷ್ಣು ದೇವಸ್ಥಾನ ಆಗಿರ್ಬೋದು ಅಲ್ಲಿ ಹೋಗಿಬಿಟ್ಟು ಯಥಾಶಕ್ತಿಯಾಗಿ ದ್ರವ್ಯಗಳನ್ನು ಅಥವಾ ಯಾವುದೋ ಒಂದು ಹಣ್ಣಾಗಿರ್ಬೋದು ಫಲ ಆಗಿರ್ಬೋದು ಅಥವಾ ಬೆಲ್ಲವನ್ನಾಗಿರ್ಬೋದು ದಾನ ಕೊಟ್ಟು ಹೋಗ ದಾನವನ್ನು ಕೊಟ್ಟುಬಿಟ್ಟು ವರವನ್ನು ಬೇಡಿದಾಗ ಭಗವಂತ ಖಂಡಿತವಾಗಿ ಒಳ್ಳೆಯದು ಮಾಡ್ತಾನೆ ಅಂತ ಹೇಳ್ತಕ್ಕಂಥದ್ದು ಆಗುತ್ತೆ ಹಾಗೆ ಶ್ರಾವಣ ಮಾಸದಲ್ಲಿ ನಾವು ವಿಶೇಷವಾಗಿ ದೇವತಾ ಆರಾಧನೆ ಮಾಡ್ತಕ್ಕಂಥದ್ದು ವಿಶೇಷತೆ ಇನ್ನು ಈ ಶ್ರಾವಣ ಮಾಸದಲ್ಲಿ ನಾವು ನೋಡ್ಕೊಂಡು ಹೋದರೆ ರಾಶಿಗಳಲ್ಲಿ ಯಾವ್ಯಾವ ರೀತಿಯ ಫಲ ಬರುತ್ತೆ ಅಂತ ನೋಡ್ಲಿಕ್ಕೆ ಹೋದರೆ ಮೊದಲಿಗೆ ನಾವು ರಾಶಿಗಳ ಫಲಾಫಲವನ್ನು ತಿಳಿಬೇಕಾದರೆ ನಾವು ಆ ದಿನದ ಒಂದು ವಿಶೇಷತೆಯನ್ನು ಮತ್ತು ಆ ದಿನದಲ್ಲಿ ಯಾವ ನಕ್ಷತ್ರ ರಾಶಿ ಬರುತ್ತೆ ಅಂತ ಹೇಳ್ತಕ್ಕಂಥ ನೋಡ್ತಕ್ಕಂಥದ್ದಾಗತ್ತೆ ಹಾಗೆ ನಾವು ಇದನ್ನು ನೋಡಬೇಕಾದ್ರೆ ಈ ಒಂದು ದಿವಸದಲ್ಲಿ ಶನಿವಾರದಲ್ಲಿ ಬಂದುಬಿಟ್ಟು ವಿಶೇಷವಾಗಿ ಇರತಕ್ಕಂಥದ್ದು ಚಂದ್ರನ ಸ್ಥಾನವನ್ನು ಲಗ್ನವನ್ನು ನೋಡ್ಕೊಂಡು ಹೋಗಬೇಕಾಗತ್ತೆ ಅದು ಎಲ್ಲರಿಗೂ ಕೂಡ ಲಗ್ನದಲ್ಲಿ ಲಗ್ನದ ವಿಚಾರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಬೆಳಗ್ಗೆ ಒಬ್ಬ ಮಧ್ಯಾಹ್ನ ಒಬ್ಬ ಮೂರು ಬೇರೆ ಬೇರೆ ರೀತಿಯಾದಂಥ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಲಗ್ನವನ್ನು ಹೊಂದಿರ್ತಾರೆ ಜನ್ರಲ್ಲಾಗಿ ಹೇಳಬೇಕು ಅಂತಂದರೆ ಲಗ್ನದಲ್ಲಿ ಇರತಕ್ಕಂಥದ್ದು ಒಂದು ಫಲ ಇನ್ನೊಂದು ಜನ್ಮಕಾಲದಲ್ಲಿ ಚಂದ್ರನ ಇರುವಿಕೆಯಿಂದಾಗಿ ಫಲ ವಿಶೇಷವಾಗಿ ನಾವು ಲಗ್ನದಿಂದ ಫಲಾಫಲವನ್ನು ಹೇಳ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥದ್ದು ರಾಶಿ ಫಲ ಅಂತ ಹೇಳ್ತಕ್ಕಂಥದ್ದು ಆ ದಿನದ ರಾಶಿಯ ಫಲಾಫಲಗಳ ವಿಚಾರವಾಗಿ ತಿಳ್ಕೊಂಡು ಹೋದಾಗ ರಾಶಿಯಲ್ಲಿ ಯಾವ ಒಂದು ಗ್ರಹಗಳಿದೆ ಅಂತ ನೋಡಿದಾಗ ಅದನ್ನು ನೋಡ್ಕೊಂಡು ಹೇಳ್ಬೋದು ಈ ಶನಿವಾರ ದಿವಸದಲ್ಲಿ ನಾವು ನೋಡ್ಕೊಂಡು ಹೋದರೆ ಶನಿವಾರ ಈ ಒಂದು ದಿವಸದಲ್ಲಿ ಶನಿವಾರ ಭಗವಂತ ಅಥವಾ ಚಂದ್ರ ಇರತಕ್ಕಂಥದ್ದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಜನನಾಗಿದ್ದಾನೆ ಕರ್ಕಾಟಕ ರಾಶಿಯಲ್ಲಿ ಜನನಾಗಿರ್ತಕ್ಕಂಥವರಿಗೆ ಯಾವ ರೀತಿಯಾಗಿ ಫಲ ಬರುತ್ತೆ ಅಂತ ನೋಡಲಿಕ್ಕೆ ಹೋದರೆ ಜನ್ಮಾತು ಎರಡನೇ ಮನೆಯಲ್ಲಿ ಧನಭಾವದಲ್ಲಿ ಇರತಕ್ಕಂಥದ್ದು ಅಂದರೆ ಚಂದ್ರನಿಂದ ಎರಡನೇ ಮನೆಯಲ್ಲಿರ್ತಕ್ಕಂಥ ಕುಜನ ಫಲಾಫಲ ಆಗಿರ್ಬೋದು ಫಲಾಫಲದಿಂದಾಗಿ ಇರತಕ್ಕಂಥದ್ದು ಕುಜನ ಒಂದು ಪ್ರಭಾವದಿಂದಾಗಿ ಚಂದ್ರನ ಸಂಬಂಧವಾಗಿರ್ತಕ್ಕಂಥ ಯಾವುದೋ ಒಂದು ಮನಸ್ಸಿಗೆ ಅಸಂತೋಷ ಆಗ್ತಕ್ಕಂಥದ್ದು ಯಾವುದೋ ತೊಂದರೆಗಳಾಗ್ತಕ್ಕಂಥದ್ದಾಗತ್ತೆ ಸಾಧ್ಯವಾದಷ್ಟು ಇರತಕ್ಕಂತಹ ಒಂದು ಗೋಚಾರದಲ್ಲಿರ್ತಕ್ಕಂತಹ ಒಂದು ಗ್ರಹಗಳ ಫಲಾಫಲ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಕರ್ಕಾಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನುಸು ಮಕರ ಕುಂಭ ಕುಂಭದಲ್ಲಿರ್ತಕ್ಕಂತಹ ಒಂದು ಇರತಕ್ಕಂಥ ಶನಿಯ ಪ್ರಭಾವದಿಂದಾಗಿ ಇರತಕ್ಕಂದರೆ ಎಂಟನೇ ಮನೆ ಶನಿಯ ಪ್ರಭಾವದಿಂದಾಗಿ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಕ್ಕಂಥದ್ದು ಕೆಲವೊಂದು ರೀತಿಯಲ್ಲಿ ವಿಶೇಷವಾಗಿ ತೊಂದರೆಗಳಾಗದಾಗುತ್ತೆ ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಚಂದ್ರನ ಸಂಬಂಧವಾಗಿರ್ತಕ್ಕಂಥ ಅಥವಾ ಶನಿಗೆ ಸಂಬಂಧವಾಗಿರ್ತಕ್ಕಂಥ ಚಂದ್ರನಿಗೆ ಸಂಬಂಧವಾಗಿರ್ತಕ್ಕಂಥ ಅಕ್ಕಿಯನ್ನು ಮತ್ತು ಶನಿ ಸಂಬಂಧವಾಗಿರ್ತಕ್ಕಂತಹ ಎಳ್ಳನ್ನು ಯಾರಿಗಾದರೂ ಒಂದು ದಕ್ಷಿಣ ತಾಂಬೂಲದಿಂದ ಕೊಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ದೋಷವನ್ನು ಪರಿಹಾರ ಮಾಡ್ಕೋಬೋದು ಅಂತ ಹೇಳ್ತಕ್ಕಂಥದ್ದು ಹಾಗೆ ನೆಕ್ಸ್ಟು ಹೋಗ್ತಕ್ಕಂಥದ್ದು ಕರ್ಕಾಟಕದಿಂದ ಬರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಸಿಂಹರಾಶಿಯಲ್ಲಿರ್ತಕ್ಕಂಥ ಜನ್ಮದಲ್ಲಿ ಕುಜ ಆಗ್ತಾನೆ ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಹೊರಗಡೆ ಹೋಗ್ತಕ್ಕಂಥ ಸಮಯದಲ್ಲಿ ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಯಾವುದೋ ಒಂದು ಕೆಲಸದಲ್ಲಿ ಮಾತಿನಲ್ಲಿ ಹಿತಮಿತ ಇದ್ದರೆ ಒಳ್ಳೆಯದು ಅಂತ ಯಾಕೆಂದರೆ ಪೂರ್ಣ ಸಂಪೂರ್ಣವಾಗಿರ್ತಕ್ಕಂಥ ಗ್ರಹಗಳ ಫಲಾಫಲವನ್ನು ವಿಚಾರ ಮಾಡ್ಕೊಂಡು ಹೋದಾಗ ಸಮಾಧಾನ ಚಿತ್ತರಾಗಿ ಹೆಚ್ಚಿನ ವಿಚಾರಗಳನ್ನು ಮಾಡಬೇಕಾದ್ರೆ ನೋಡ್ಕೊಂಡು ಹೋಗೋದ್ರಿಂದ ಸ್ವಲ್ಪ ಸಮಾಧಾನವಾಗಿ ಅಲ್ಲಿ ಮಾತಿನಲ್ಲಿ ಹಿತಮಿತ ಇದ್ದರೆ ತುಂಬ ಒಳ್ಳೆಯದಾಗತ್ತೆ ಅಂತ ಹೇಳ್ತಕ್ಕಂಥದ್ದು ರವಿಗೆ ಸಂಬಂಧವಾಗಿರ್ತಕ್ಕಂಥ ಮತ್ತು ಕುಜನಿಗೆ ಸಂಬಂಧವಾಗಿರ್ತಕ್ಕಂತಹ ಒಂದು ದ್ರವ್ಯವನ್ನು ಅಥವಾ ಕೆಂಪು ವಸ್ತ್ರವನ್ನು ಅದಾದ ನಂತರದಲ್ಲಿ ರವಿಗೆ ಸಂಬಂಧವಾಗಿರ್ತಕ್ಕಂಥ ಗೋಧಿಯನ್ನು ದಾನವಾಗಿ ಕೊಟ್ಟುಕೊಂಡು ಹೋಗೋದ್ರಿಂದ ಶನಿವಾರ ದಾನ ಕೊಟ್ಟುಕೊಂಡು ಹೋಗೋದ್ರಿಂದ ಖಂಡಿತವಾಗಿಯೂ ಶುಭ ಫಲವನ್ನು ಕೊಡತಕ್ಕಂಥದ್ದು ಅಂತ ಹೇಳ್ತದೆ ಇನ್ನು ಕನ್ಯಾರಾಶಿಯವರಿಗೆ ಜನ್ಮಕಾಲದಲ್ಲಿ ವೇದದಲ್ಲಿ ಕುಜ ಆಗೋದಕ್ಕೋಸ್ಕರವಾಗಿ ಭೂಮಿ ಸಂಬಂಧವಾಗಿರ್ತಕ್ಕಂಥ ಯಾವುದೋ ಒಂದು ರೀತಿಯಲ್ಲಿ ಕಿರಿಕಿರಿ ಆಗತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಹಾಗೆ ಜನ್ಮದಲ್ಲಿ
ಶುಕ್ರ ಆಗೋದಕ್ಕೋಸ್ಕರ ಬುಧ ಆಗೋದಕ್ಕೋಸ್ಕರ ವಿದ್ಯಾ ಕ್ಷೇತ್ರದಲ್ಲಿ ಏನೋ ಮಾಡಬೇಕು ಅಂತಿದ್ರೆ ಸ್ವಲ್ಪ ವಿಚಾರ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯದನ್ನು ಪಡ್ತಕ್ಕ ಒಳ್ಳೆಯ ಆಗತಕ್ಕಂಥದ್ದು ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು. ಇನ್ನು ಈ ಒಂದು ಬುಧನ ಸಂಬಂಧವಾಗಿರ್ತಕ್ಕಂಥ ಒಂದು ಬುಧ ಸಂಬಂಧವಾಗಿರ್ತಕ್ಕಂತಹ ರಾಶಿಯಾಗಿರ್ತಕ್ಕಂಥವಾಗಿ ಈ ಒಂದು ಕಾಲದಲ್ಲಿ ಬುಧ ಕೂಡ ಅಲ್ಲೇ ಸ್ವಸ್ಥಾನದಲ್ಲಿ ಇರೋದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಹತ್ತಿರದಲ್ಲಿ ಇರತಕ್ಕಂಥ ಯಾವುದೋ ಒಂದು ಹೆಣ್ಣು ದೇವಸ್ಥಾನದಲ್ಲಿ ಹೋಗಿ ಅಥವಾ ವಿಷ್ಣು ದೇವಸ್ಥಾನದಲ್ಲಿ ಹೋಗಿ ಎಳ್ಳನ್ನು ಮತ್ತು ಬೆಲ್ಲವನ್ನು ದಾನವಾಗಿ ಕೊಡೋದ್ರಿಂದ ಖಂಡಿತವಾಗಿ ಒಳ್ಳೆಯದಾಗದ್ದು ಆಗುತ್ತೆ ಅಂತ ಹೇಳ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯವರು, ಕನ್ಯಾ ರಾಶಿಯ ಆಧಾರದಲ್ಲಿ ಬರ್ತಕ್ಕಂಥ ತುಲಾರಾಶಿ, ತುಲಾರಾಶಿಯವರಿಗೆ ಈ ದಿನದಲ್ಲಿ ವಿಶೇಷವಾಗಿ ನೋಡಬೇಕು ಅಂತಂದರೆ ವಿಶೇಷವಾಗಿ ಜನ್ಮಕಾಲದಲ್ಲಿ ವೇದದಲ್ಲಿ ಇರತಕ್ಕಂಥ ಶುಕ್ರ ಆಗಿದ್ದಕ್ಕೋಸ್ಕರವಾಗಿ ತುಲಾರಾಶಿಯವರು ಸಾಧ್ಯವಾದಷ್ಟು ವ್ಯವಹಾರದಲ್ಲಿ ಯಾವುದೇ ಒಂದು ವ್ಯಾಪಾರದಲ್ಲಿ ಇರತಕ್ಕಂಥದ್ದು ಅಥವಾ ಯಾವುದೇ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದರೆ ನಿಮ್ಮ ಇರ್ತಕ್ಕಂಥ ಸೀನಿಯರ್ ಆಫೀಸರ್ಸ್ ಹತ್ರ ಸ್ವಲ್ಪ ಸಮಾಧಾನವಾಗಿ ಹೋಗೋದ್ರಿಂದ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಸಾಧ್ಯವಾದಷ್ಟು ಈ ಶುಕ್ರ ಜನ್ಮಾಧಿಪತಿ ಆಗಿರ್ತಕ್ಕಂಥದ್ದು ಈ ಒಂದು ತುಲಾಲಗ್ನ ತುಲಾರಾಶಿಗೆ ಜನ್ಮಾಧಿಪತಿಯಾಗಿ ಶುಕ್ರ ಆಗೋದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಹತ್ತಿರದಲ್ಲೇ ಇರತಕ್ಕಂಥ ಯಾವುದಾದ್ರು ಒಂದು ಸ್ತ್ರೀ ದೇವಸ್ಥಾನ ಹೆಣ್ಣು ಸಂಬಂಧವಾಗಿದ್ದ ಸ್ತ್ರೀ ದೇವಸ್ಥಾನದಲ್ಲಿ ಹೋಗಿಬಿಟ್ಟು ಹಸಿರು ಬಣ್ಣದ ವಸ್ತುವನ್ನು ಅಥವಾ ಹಸಿರು ಬಣ್ಣದ ವಸ್ತ್ರವನ್ನು ಕೊಡೋದ್ರಿಂದ ವಸ್ತ್ರವನ್ನು ಕೊಟ್ಬಿಟ್ಟು ದಕ್ಷಿಣ ದಾಮಾದಿಗೆ ಕೊಡೋದ್ರಿಂದ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ವೃಶ್ಚಿಕ ರಾಶಿಯವರು, ವೃಶ್ಚಿಕ ರಾಶಿಯವರಿಗೆ ಜನ್ಮಕಾಲದಲ್ಲಿ ಈ ಒಂದು ಸಂದರ್ಭದಲ್ಲಿ ಇರತಕ್ಕಂಥದ್ದು ಜನ್ಮಕಾಲದಲ್ಲಿ ಅಥವಾ ಈ ಒಂದು ದಿವಸದಲ್ಲಿ ಶನಿವಾರ ದಿವಸದಲ್ಲಿ ಕೇತು ಜನ್ಮದಲ್ಲಿ ಆಗೋದಕ್ಕೋಸ್ಕರವಾಗಿ ಕೇತು ಸಂಬಂಧವಾಗಿರ್ತಕ್ಕಂಥ ದೋಷಗಳು ಮತ್ತು ಶತ್ರುಗಳು ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರವಾಗಿ ಹಿತಶತ್ರುಗಳು ನಿಮ್ಮ ಪಕ್ಕದಲ್ಲಿ ಇರೋರು ಯಾರು ಶತ್ರು ಆಗಿರ್ಬೋದು ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಸಮಾಧಾನ ಚಿತ್ತರಾಗಿರಿ. ಯಾವುದೇ ರೀತಿಯಾದ ಕೆಲಸವನ್ನು ಮಾಡಬೇಕಾದ್ರೆ ಒಂದು ಯಾವುದೋ ಒಂದು ಹತ್ತಿರದಲ್ಲಿರ್ತಕ್ಕಂಥ ಒಂದು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಒಂದು 21 ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗೋದ್ರಿಂದ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಕೇತುವಿನ ಸಂಬಂಧವಾಗಿರ್ತಕ್ಕಂಥ ಒಂದು ದೇವರು ಬಂದುಬಿಟ್ಟು ಗಣೇಶ ಆಗ್ತಾನೆ. ಅದಕ್ಕೋಸ್ಕರವಾಗಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಶನಿವಾರ ದಿವಸದಲ್ಲಿ ಒಂದು 21 ಕಡಲೆಕಾಳನ್ನು ತೆಗೆದುಕೊಂಡು ಅದನ್ನು ನೀರಲ್ಲಿ ಹಾಕಿಬಿಟ್ಟು ಅದರನ್ನು ದೇವಸ್ಥಾನದಲ್ಲಿ ಅದು ಗಣೇಶನ ದೇವಸ್ಥಾನದಲ್ಲಿ ಹೋಗಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಅದನ್ನು ಪೋಣಿಸ್ಬಿಟ್ಟು ಹಾರವಾಗಿ ಹಾಕ್ಕೊಂಡು ಹೋಗೋದ್ರಿಂದ ಖಂಡಿತವಾಗಿಯೂ ಒಳ್ಳೆಯ ಶುಭ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಗಣೇಶನ ಸಂಬಂಧವಾಗಿರ್ತಕ್ಕಂಥ ಕಡಲೆಕಾಳನ್ನು ಹಾರವನ್ನು ಅಂದರೆ ಒಂದು ಕಡಲೆ ನೀರನ್ನು ನೆಲೆಸಿಬಿಟ್ಟು ಅದನ್ನು ಹಾರವಾಗಿ ಮಾಡಿಕೊಂಡು ಹಾಕ್ಕೊಳ್ಳಿ. ಖಂಡಿತವಾಗಿಯೂ ಒಂದು 15-20 ದಿವಸದಲ್ಲಿ ನಿಮಗೆ ಏನೋ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂಥ ವೈಬ್ರೇಷನ್ಸು ಸಿಗ್ತಕ್ಕಂಥದ್ದು ಆಗತ್ತೆ. ಇನ್ನು ಧನುಸು ರಾಶಿಯವರಿಗೆ ಈಗ ಸಾಡೆ ಸಾತಿ ಬೇರೆ ನಡೀತಾ ಇದೆ. ಅದಕ್ಕೂ ಸಾಧ್ಯವಾದಷ್ಟು ಹತ್ತಿರದಲ್ಲಿರತಕ್ಕಂಥ ವಿಷ್ಣು ದೇವಸ್ಥಾನ ಮತ್ತು ಮಹಾಗಣಪತಿ ದೇವಸ್ಥಾನದಲ್ಲಿ ಮತ್ತು ಆಂಜನೇಯ ದೇವಸ್ಥಾನದಲ್ಲಿ ಸಾಧ್ಯವಾದಷ್ಟು ಎಷ್ಟಾಗುತ್ತೋ ಅಷ್ಟು ಪ್ರದಕ್ಷಿಣ ನಮಸ್ಕಾರ ಮಾಡತಕ್ಕಂಥದ್ದು, ಏನಾದ್ರು ಅಭಿಷೇಕ ಪೂಜೆಗಳನ್ನು ಮಾಡತಕ್ಕಂಥದ್ದು, ಹಾಗೆ ವಿಶೇಷವಾಗಿರ್ತಕ್ಕಂಥ ಕಡಲೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಕಡಲೆ ಯಥಾಶಕ್ತಿಯಾಗಿ ದಾನವಾಗಿ ಕೊಟ್ಕೊಂಡು ಹೋಗೋದ್ರಿಂದ ಮುಂದಿನ ಒಂದು ಬರ್ತಕ್ಕಂಥ ದಿವಸದಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು ಆಗತ್ತೆ. ಇನ್ನು ಮಕರ ರಾಶಿಯವರು, ಮಕರ ರಾಶಿಯವರಿಗೆ ಈ ಸಂದರ್ಭ ಜನ್ಮದಲ್ಲೇ ಶನಿ ಕೂತ್ಕೊಂಡು ಸಾಡೆ ಸಾತಿ ನಡೀತಾ ಇದೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಶನಿ ಆರಾಧನೆ ಮಾಡ್ತಕ್ಕಂಥದ್ದು, ನವಗ್ರಹಗಳ ನಮಸ್ಕಾರ ಮಾಡ್ತಕ್ಕಂಥದ್ದು, ಹಾಗೆ ವಿಶೇಷವಾಗಿ ಶನಿ ದೇವಸ್ಥಾನದಲ್ಲಿ ಹೋಗಿಬಿಟ್ಟು ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಹಾಗೆ ಕುಂಬಳಕಾಯನ್ನು ದಾನವಾಗಿ ಕೊಡೋದು ಮಾಡೋದ್ರಿಂದ ಶನಿ ಸಂಬಂಧವಾಗಿದ್ದ ದೋಷ ಪರಿಹಾರ ಆಗ್ತಕ್ಕಂಥದ್ದು, ಸಾಧ್ಯವಾದರೆ ಶನಿ ಶಾಂತಿ ಮಾಡ್ಕೊಳ್ಳಿ ಒಳ್ಳೆಯದಾಗತ್ತೆ, ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಇನ್ನು ಕುಂಭರಾಶಿಯವರು, ಕುಂಭರಾಶಿಯವರು ಕೂಡ ಈಗ ಸಾಡೆ ಸಾಧನೆ ನಡೀತಾ ಇರತಕ್ಕಂಥದ್ದು ಮತ್ತು ಜನ್ಮಕಾಲದಲ್ಲಿ ವೇದದಲ್ಲಿ ಶನಿ ಆಗಿದ್ದಕ್ಕೋಸ್ಕರವಾಗಿ ಅಂದರೆ ಚಂದ್ರನಿಂದ ಅಥವಾ ಲಗ್ನದಿಂದ ಆಗಿರ್ಬೋದು ಜನ್ಮದಿಂದ ಆಗಿರ್ಬೋದು ಇರತಕ್ಕಂಥದ್ದು ವೇದದಲ್ಲಿ ಶನಿ ಆಗೋದಕ್ಕೋಸ್ಕರವಾಗಿ ಮತ್ತು ಸಾಡೆ ಸಾತಿ ಕೂಡ ಇರೋದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಶನಿ ಶಾಂತಿ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಾಧ್ಯವಾದಷ್ಟು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಲ್ಲವನ್ನು ಒಡಮಾಲೆಯನ್ನು ಹಾಕೋದನ್ನು ಮಾಡಿ ಖಂಡಿತವಾಗಿಯೂ ಶುಭ ಫಲವನ್ನು ಕೊಡ್ತಕ್ಕಂಥದ್ದು ಆಗತ್ತೆ. ಇನ್ನು ಮೀನರಾಶಿಯವರಿಗೆ ಬಂದುಬಿಟ್ಟು ಜನ್ಮಕಾಲದಲ್ಲಿರ್ತಕ್ಕಂಥ ಅಥವಾ ಈ ಒಂದು ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ ಶನಿವಾರದಲ್ಲಿ ಶ್ರಾವಣ ಶನಿವಾರದಲ್ಲಿ ಇರತಕ್ಕಂಥದ್ದು ಜನ್ಮಾಧಿಪತಿಯಾಗಿದ್ದ ಗುರು ಆಗಿದ್ದಾನೆ. ಜನ್ಮಕಾಲದಲ್ಲಿ ಈ ಒಂದು ಮೀನರಾಶಿಯವರಿಗೆ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಮಧ್ಯಮವಾಗಿರ್ತಕ್ಕಂಥ ಫಲವನ್ನು ಕೊಡತಕ್ಕಾಗುತ್ತೆ. ಅದಕ್ಕೂ ಸಾಧ್ಯವಾದಷ್ಟು ಶನಿ ಸಂಬಂಧವಾಗಿರ್ತಕ್ಕಂಥದ್ದು ಒಂದು ಗುರು ಸಂಬಂಧವಾಗಿರ್ತಕ್ಕಂಥ ಆರಾಧನೆ ಮಾಡಿ ಸಾಧ್ಯವಾದಷ್ಟು ರಾಹು ಸಂಬಂಧವಾಗಿರ್ತಕ್ಕಂಥ ಶಾಂತಿ ಪೂಜೆಗಳನ್ನು ಮಾಡ್ಕೊಂಡು ಹೋಗೋದ್ರಿಂದ ಯಾವುದೋ ಹೊರಗಡೆ ಹೋಗ್ತಕ್ಕಂಥ ಸಮಯದಲ್ಲಿ ಭಯ ಆಗ್ತಕ್ಕಂಥದ್ದಾಗತ್ತೆ, ಅದನ್ನು ನಿವಾರಣೆ ಮಾಡಿಕೊಂಡು ಹೋಗುವುದಾಗತ್ತೆ. ಇನ್ನು ಮೇಷರಾಶಿಯವರಿಗೆ ಈ ದಿನದಲ್ಲಿ ಇರತಕ್ಕಂಥ ಜನ್ಮಕಾಲದಲ್ಲಿ ಇರತಕ್ಕಂಥ ಎರಡನೇ ಮನೆಯಲ್ಲಿರ್ತಕ್ಕಂಥ ರಾಹುವಿನ ಫಲದಿಂದಾಗಿ ಹೊರಗಡೆ ಕೆಲಸದಲ್ಲಿ ಭಯ ಆಗ್ತಕ್ಕಂಥದ್ದು, ಏನೋ ಒಂದು ಸಮಾಧಾನ ಇಲ್ಲದೇ ಇರತಕ್ಕಂಥದ್ದಾಗತ್ತೆ. ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ಆರಾಧನೆ ಮಾಡ್ಕೊಂಡು ಹೋಗಿ ಅದಾದದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆಗಳನ್ನು ಮಾಡಿಸೋದು ಮರಿಬೇಡಿ. ಸುಬ್ರಹ್ಮಣ್ಯ ಶಾಂತಿಯನ್ನು ಮಾಡ್ಕೊಳ್ಳಿ, ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದು ಮುಂದೆ ಆಗತ್ತೆ. ಹಾಗೆ ಇನ್ನು
ವೃಷಭ ರಾಶಿಯವರು, ವೃಷಭ ರಾಶಿಯವರಿಗೆ ಜನ್ಮದಲ್ಲೇ ರಾಹು ಆಗೋದಕ್ಕೋಸ್ಕರವಾಗಿ ಸಾಮಾನ್ಯವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದು, ಯಾವುದೇ ಹೊಸ ಕೆಲಸವನ್ನು ಮಾಡಬೇಕು ಅಂತಂದರೆ ಸಮಾಧಾನ ಚಿತ್ತರಾಗಿ ಪೊಲೀಸ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಪಬ್ಲಿಕ್ ಸರ್ವೆಂಟ್ ಆಗಿರ್ತಕ್ಕಂಥದ್ದು ಆಗಿದ ಪಕ್ಷದಲ್ಲಿ ಖಂಡಿತವಾಗಿ ಸ್ವಲ್ಪ ಎಲ್ಲದೂ ಕೂಡ ದಾರಿಯಲ್ಲಿ ಹೋಗುವಾಗ ಕೂಡ ನೀವು ಸ್ವಲ್ಪ ಸಾಧ್ಯವಾದಷ್ಟು ವಿಚಾರ ಮಾಡಿಕೊಂಡು ಹೋಗೋದ್ರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಯಾಕೆಂದರೆ ನಿಮಗೆ ತುಂಬ ಭಯ ಆಗ್ತಕ್ಕಂಥದ್ದು, ಏನೋ ಒಂದು ರೀತಿ ಅಸಮಾಧಾನ ಆಗ್ತಕ್ಕಂಥದ್ದು, ನಿಮಗೆ ಯಾರೋ ಏನೇ ಹೇಳಿದ್ರು ಕೂಡ ನಿಮಗೆ ತೊಂದರೆಗಳಾಗ್ತಕ್ಕಂಥದ್ದು ಇದಾಗುತ್ತೆ. ಅದಕ್ಕೋಸ್ಕರವಾಗಿ ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ, ಸುಬ್ರಹ್ಮಣ್ಯ ಶಾಂತಿ ಮಾಡ್ಕೊಳ್ಳಿ. ಹಾಗೆ ಅದಾದ ನಂತರದಲ್ಲಿ ರಾಹುವಿಗೆ ಸಂಬಂಧವಾಗಿರ್ತಕ್ಕಂಥ ಉದ್ದನ್ನು ಉದ್ದಿನ ಕಾಳನ್ನು ಯಥಾಶಕ್ತಿಯಾಗಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ದಾನವಾಗಿ ಕೊಟ್ಕೊಳ್ಳಿ. ಯಾವುದೋ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಗ್ಬೋದು ಅಥವಾ ಯಾವುದೋ ಹೆಣ್ಣು ದೇವಸ್ಥಾನದಲ್ಲಾದರೂ ದಾನವಾಗಿ ಕೊಟ್ಕೊಳ್ಳಿ, ಖಂಡಿತವಾಗಿಯೂ ಒಳ್ಳೆಯದಾಗತ್ತಾಗತ್ತೆ. ಇನ್ನು ಮಿಥುನ ರಾಶಿಯವರು, ಮಿಥುನ ರಾಶಿಯವರಿಗೆ ಈಗ ಈ ಸಂದರ್ಭದಲ್ಲಿ ವೇದದಲ್ಲಿ ರಾಹು ಆಗಿದ್ದಕ್ಕೋಸ್ಕರವಾಗಿ ಯಾವುದೋ ಭೂ ಸಂಬಂಧವಾಗಿರ್ತಕ್ಕಂತಹ ವ್ಯಾಜ್ಯ, ಯಾವುದೋ ಒಂದು ರೀತಿಯಲ್ಲಿ ಜಗಳಗಳು ದೊಂಬೆಗಳಿದ್ದರೆ ಪರಿಹಾರ ಆಗ್ತಕ್ಕಂಥದ್ದು ಅದು ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ. ಖಂಡಿತವಾಗಿಯೂ ಸಾಧ್ಯವಾದಷ್ಟು ರಾಹು ಸಂಬಂಧವಾಗಿರ್ತಕ್ಕಂಥ ಆರಾಧನೆ ಮಾಡ್ತಕ್ಕಂಥದ್ದು ಮತ್ತು ಬುಧನಿಗೆ ಸಂಬಂಧವಾಗಿರ್ತಕ್ಕಂಥ ಹೆಸರು ಕಾಳನ್ನು ದಾನವಾಗಿ ಕೊಟ್ಕೊಳ್ಳಿ, ಖಂಡಿತವಾಗಿಯೂ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗತ್ತೆ. ನಾವು ಎಲ್ಲ ಹೇಳ್ತಕ್ಕಂಥದ್ದು ಏನಂದರೆ ಪ್ರತಿಯೊಂದು ರಾಶಿಯವರಿಗೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಫಲಾಫಲಗಳು ಪ್ರತಿನಿತ್ಯದಲ್ಲೂ ಇರತಕ್ಕಂಥದ್ದಾಗತ್ತೆ. ಹಾಗೆ ಒಂದು ಗ್ರಹಗಳು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋದಾಗ ಬೇರೆ ಬೇರೆ ಆದ ತೊಂದರೆಗಳು ಬರ್ತಕ್ಕಂಥದ್ದಾಗತ್ತೆ. ಕೆಲವೊಂದು ಸಂದರ್ಭ ಉದಾಹರಣೆಗೆ ಹೇಳಬೇಕು ಅಂದರೆ ಕುಜೆ ದಶೆ ಸಂಪೂರ್ಣವಾಗಿಬಿಟ್ಟು ರಾಹು ದಶೆ ಬಂದಾಗ ಏನೋ ಒಂದು ರೀತಿಯಲ್ಲಿ ತೊಂದರೆಗಳಾಗ್ತಕ್ಕಂಥದ್ದು, ಅಂದರೆ ಅವರ ಒಂದು ಜಾತಕದ ಫಲಾಫಲದಲ್ಲಿ, ಅಂದರೆ ನಾವು ನೇರವಾಗಿ ಅದನ್ನು ಸಂಪರ್ಕ ಮಾಡಿದಾಗ ಹೇಳ್ಬೋದು. ಹೇಗೆಂದರೆ ಯಾವ ಒಂದು ರಾಶಿಯ ಫಲದಿಂದಾಗಿ ಅಥವಾ ಯಾವ ಒಂದು ಸಂದರ್ಭದಲ್ಲಿ ಸಂಧಿ ಆಗಿದೆಯೋ ಆ ಸಂಧಿ ಕಾಲದಲ್ಲಿ ರಾಹು ಮತ್ತು ಇರತಕ್ಕಂಥ ಕುಜನ ಸಂಬಂಧವಾಗಿರ್ತಕ್ಕಂಥ ಗ್ರಹಗಳ ಸ್ಥಾನಗಳ ಫಲಾಫಲದಿಂದಾಗಿ ಅವರಿಗೆ ಆಗ್ತಕ್ಕಂಥ, ಕೆಲವರಿಗೆ ನಾವು ಹೇಳ್ತೀವಿ ಕುಜ ರಾಹು ಸಂಧಿ ಆಗಿದೆ ನಿಮಗೆ ಆಪರೇಷನ್ ಆಗುವಂಥ ಸಂದರ್ಭ ಇರುತ್ತೆ, ಅಥವಾ ಯಾವುದೋ ಒಂದು ಆಕ್ಸಿಡೆಂಟ್ ಆಗೋ ಸಂದರ್ಭ ಇರುತ್ತೆ, ಸ್ವಲ್ಪ ಹುಷಾರಾಗಿ ಹೋಗಿ ಜಗಳಗಳಾಗ ಸಂದರ್ಭ ಇರುತ್ತೆ. ಅದಕ್ಕೋಸ್ಕರ ಸಂಧಿ ಕಾಲದಲ್ಲಿ ಕುಜರಾವು ಸಂಧಿ, ಶುಕ್ರಾಯುತ ಸಂಧಿ, ರಾಹುಬಲವಸದ ಸಂಧಿ ಅಂತ ಹೇಳ್ತಕ್ಕಂಥದ್ದು ವಿಶೇಷವಾಗಿ ಸಂಧಿಗಳಲ್ಲಿ ದೋಷ ಬರ್ತಕ್ಕಂಥದ್ದು. ಅಂತಹ ಸಂದರ್ಭದಲ್ಲಿ ಸಂಧಿ ದೋಷಗಳಿಗೆ ಪರಿಹಾರಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ಸಂಧಿಯನ್ನು ಯಾವ ರೀತಿಯಾಗಿ ಬಂದಿದೆ ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದೆ ಅಂತ ಕೂಲಂಕುಷವಾಗಿ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಹೋಗಿ ನಂತರ ಶಾಂತಿ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದಾಗ ಖಂಡಿತವಾಗಿಯೂ ಎಲ್ಲ ರೀತಿಯ ನವಗ್ರಹಗಳ ಸಂಪೂರ್ಣವಾಗಿ ಆಶೀರ್ವಾದ ಆಗತ್ತೆ. ಹಾಗೆ 12 ರಾಶಿಗಳ ಫಲಾಫಲದಲ್ಲಿಯೂ ಕೂಡ ವಿತರಿತ ಆಗ್ತಕ್ಕಂಥದ್ದು ಬೇರೆ ಬೇರೆ ರೀತಿಯಾದ ಫಲಾಫಲಗಳನ್ನು ಕೊಡ್ತಕ್ಕಂಥದ್ದು ಖಂಡಿತವಾಗಿ ಆಗತ್ತೆ. ರಾಶಿಯ ಫಲಾಫಲಗಳ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಮನುಷ್ಯ ಅಥವಾ ಭೂಮಂಡಲ ಎಲ್ಲದೂ ಕೂಡ ಸಂಪೂರ್ಣವಾಗಿ ನಿಂತ್ಕೊಂಡಾಗಿದೆ. ಅದಕ್ಕೋಸ್ಕರ ವಿಶೇಷವಾಗಿ ರಾಶಿ ಫಲದಿಂದಾಗಿ ಬರ್ತಕ್ಕಂಥ ಫಲಾಫಲಗಳನ್ನ ತಿಳ್ಕೊಂಡು ನೋಡ್ಕೊಂಡು ಕೇಳ್ಕೊಂಡು ಮುಂದೆ ಹೋದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಸಕ್ಸಸ್ಸನ್ನು ಕಾಣೋದು ಖಂಡಿತ ಖಂಡಿತ ಖಂಡಿತ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಹರಿಃ ಓಂ.